ಅರವತ್ತನೇ ವರ್ಷದ ಶಾಂತಿ ಅನ್ನಿಸ್ತಿಲ್ಲ ಅತ್ತೆ, 16 ವರ್ಷದ ಮದುವೆ ತರ ಅನ್ನಿಸ್ತಿದೆ. ತಂಗಿನ ದೂರ ಮಾಡಿದೆ, ಸೊಸೆನೂ ದೂರ ಮಾಡಿದೆ, ಆದರೆ ನಗು ಮಾತ್ರ ದೂರ ಆಗಿಲ್ಲ. ಈ ಸಲ ಅದನ್ನ ದೂರ ಮಾಡದೆ ಇರ್ತೀನ. ರಾಮಣ್ಣ, ಚಂಚಲ, 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 ನೀನಾ? ಎಲ್ಲಿದ್ದೆ, ಹೇಗಿದ್ದೆ, ಎಲ್ಲಿ ಹೋಗಿದ್ದೆ ಇಷ್ಟು ದಿವಸ? ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಏನೋ ಹೀಗಿದ್ದೀನಿ ನೋಡಿ. ಅವತ್ ನಿಮ್ಮ ಅಣ್ಣ ಏನೋ ಅಂದ್ರು ಅಂತ ಕೋಪ ಮಾಡ್ಕೊಂಡು ಹೊರಟೋದೆ. ಇಷ್ಟು ವರ್ಷ ಆದ್ಮೇಲೆ ಕೋಪ ಕಮ್ಮಿ ಆಯ್ತಾ? ತಂಗಿ ಅಂದ್ರೆ ಪ್ರೀತಿನ ಪಡೆಯೋ ಅದೃಷ್ಟ ನನಗಿಲ್ಲ ಬಿಡು ಕೌಸಲ್ಯ. ನನ್ನ ತಂಗಿ ಆ ರೀತಿ ದೂರ ಆದ್ಲು, ನಿನ್ನೂ ತಂಗಿ ತರ ನೋಡ್ಕೊಂಡೆ, ನೀನು ಬಿಟ್ಟು ಹೋದೆ. ತಪ್ಪಾಗೋಯ್ತು ರಾಮಣ್ಣ, ಇನ್ಯಾವತ್ತೂ ನಿಮ್ಮನ್ ಬಿಟ್ಟು ಹೋಗೋದಿಲ್ಲ. ನನ್ನ ಕ್ಷಮಿಸ್ಬಿಡಿ ಚಂಚಲ. ಇನ್ನೂ ಅನುಮಾನದಲ್ಲಿ ನೋಡ್ತಿದ್ರಲ್ಲ ಅಮ್ಮರೆ, ಶ್ರವಂತಿ ತಾಯಿ ಅಲ್ಲ, ಅಣ್ಣನ ಸಂಬಂಧಿ. ನನ್ನ ಮಗನ ಷಷ್ಠಿ ಪೂರ್ತಿಗೆ ನನ್ನ ಮಗಳು ಬರ್ತಾಳೆ ಅನ್ಕೊಂಡಿದ್ದೆ, ನೀನ್ ಬಂದೆ. ಈಗ ನನ್ನ ಮಗಳೂ ಬರ್ತಾಳೆ ಅನ್ನೋ ನಂಬಿಕೆ ನನಗ್ ಬಂತು. ನಿನ್ನ ನೋಡಿ ಖುಷಿ ಆಯ್ತು ಚಂಚಲ. ಸರಿ, ನೀನೀಗ ಬೇಗ ಹೋಗಿ ಫ್ರೆಶ್ ಆಗಿ ರೆಡಿಯಾಗ್ಬಿಟ್ಟು ಬಾ. ಶ್ರವಂತಿ ಕರ್ಕೊಂಡು ಹೋಗಮ್ಮ. ಹಾಗೆ ನಿಂತ್ಬಿಟ್ಟೆಲ್ಲ, ಇವಳು ಹೊರಗ್ನವಳಲ್ಲ, ಇವಳು ನನ್ನ ಓರಿಗಿತ್ತಿ ಮಗಳು. ನೀ ನಿಜವಾಗ್ಲೂ ನನ್ನ ಮೊಮ್ಮಗಳಾಗಿದ್ರೆ ಇವಳು ನಿನ್ ಚಿಕ್ಕಮ್ಮ ಆಗ್ತಿದ್ಲು. ಜಾನಕಿ,
ಇವಳು ನನ್ನ ಮಕ್ಕಳು ಬಗ್ಗೆ ಯಾಕೆ ಕೇಳ್ತಾ ಇದ್ದಾಳೆ? ಇವಳಿಗೇನಾದರೂ ನನ್ನ ಮೇಲೆ ಅನುಮಾನ ಬಂದಿದೆಯಾ? ಶ್ರವಂತಿ ಹೇಳಿದೆ ಕರೆಕ್ಟ್, ಆದಷ್ಟು ಬೇಗ ಇವಳನ್ನ ಇಲ್ಲಿಂದ ಆಚೆ ಕಳಿಸ್ಬೇಕು. ಎಲ್ಲರೂ ಕರೆಕ್ಟಾಗಿ ಗಮನಿಸ್ಬೇಕು ರಂಗ. ಸೊ ಈಗ ನಾನು ಹೇಳೋದನ್ನೆಲ್ಲ ಎಚ್ಚರಿಕೆಯಿಂದ ಕೇಳಿಸ್ಕೋ. ಶ್ರವಂತಿ ಎಲ್ಲಿ? ಇಲ್ಲೇ ಎಲ್ಲೋ ಇದ್ಲು. ಅಯ್ಯೋ ರಂಗ, ಇಲ್ಲ, ಅವರಮ್ಮನ ಜೊತೆ ಮಾತಾಡಕ್ ಹೋಗಿರ್ತಾಳೆ. ನೋಡಿ ಬಾವ, ನೀನು ನೋಡು ರಂಗ, ಈಗ ಶ್ರವಂತಿ ಯಾರ ಜೊತೆ ಕಾಣಿಸ್ತಾಳೋ ಅವರೇ ಅವಳಮ್ಮ. ಏ ದಶರಥ ರಾಮ, ನಿಮ್ ಮನೆ ಒಳಗಡೆನೆ ಬಂದಿದ್ದೀನಿ, ಈಗ ನಿನ್ ಮನ್ಸಲ್ಲಿ ತಳಮಳ ಆಗೋ ಹಾಗ ಮಾಡ್ಲಿಲ್ಲ ಅಂದ್ರೆ ನನ್ ಹೆಸರು ಚಂಚಲನೆ ಅಲ್ಲ. ಏನು, ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾರಾದ್ರೂ ನೋಡಿದ್ರೆ ತೊಂದರೆ ಆಗುತ್ತೆ. ಏನೂ ಆಗೋದಿಲ್ಲ ಮಾಮ್, ಎಲ್ರು ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಇದ್ದಾರೆ. ಆದ್ರೆ ನಿನ್ನನ್ ಎಲ್ರು ನೋಡಿದ್ರು, ಯಾರಿಗಾದ್ರೂ ನಿನ್ ಮೇಲೆ ಅನುಮಾನ ಬಂತ? ಆದ್ರೂ ನೀನ್ ನಮ್ಮಮ್ಮ ಅಂತ ಏನೋ ಪ್ಲಾನ್ ಮಾಡಕ್ ಬಂದಿದ್ಯಂತ ಯಾರಿಗ್ ಡೌಟ್ ಬರುತ್ತೆ ಹೇಳು? ನಮಗ್ ಬಂದಿದೆ ಅನುಮಾನ. ಅಷ್ಟಕ್ಕೂ ಪ್ಲಾನ್ ಏನು ಮಾಮ್? ಏನಿರುತ್ತೆ, ನಿನಗೂ ದೇವಂಚ್ಗೂ ಮದುವೆ ಮಾಡಿಸೋದು. ನೋಡಿದ್ರ ಬಾವ, ತಾಯಿಯಿಂದ ಮಗಳವರೆಗೂ ಬರೀ ಅದೇ ಪ್ಲಾನೇ ಮಾಡ್ತಿದ್ದಾರೆ. ಇವ್ರನ್ನಂತೂ ಬಿಡಬಾರ್ದು ಬಾವ. ರಂಗ, ನಿನ್ ಬೆಡ್ರೂಮ್ ಅಲ್ಲಿ ನೋಡು. ಬಾವ, ನೀವ್ ಆ ಕಡೆ ಹೋಗಿ ನೋಡಿ, ನಾನು ಈ ಕಡೆ ನೋಡ್ತೀನಿ. ಬಾವ, ನಿಮ್ಗೆ ಯಾರು ಕಾಣಿಸಿದ್ರ? ಎಲ್ಲ ಕಡೆ ಹುಡುಗ್ದೆ, ಸಿಗ್ಲೇ ಇಲ್ಲ. ಬೆಡ್ರೂಮ್ ಅಲ್ಲೂ ಇಲ್ಲ ಅಮ್ಮವ್ರೆ. ದೇವಾಂಶನ ಮದ್ವೆ ಆಗೋದು ಈಸಿ ಅಲ್ಲ ಮಾಮ್. ಇನ್ನು ವೈದೇಹಿ ಹೆಸರು ಜಪ ಮಾಡ್ತಿದ್ದಾನೆ. ಆ ವೈದೇಹಿ ಜ್ಞಾನ ಏನೋ ಮಾಡಿದೆ ಅಂತ ಅನುಮಾನ ಪಡ್ತಿದ್ದಾನೆ. ಏನಾದ್ರೂ ಮಾಡ್ಲಿ ಬೇಬಿ, ನಾನ್ ಇಲ್ಲಿಗೆ ಬಂದಿರೋದು ನಿನ್ ಮದ್ವೆ ಮಾಡೋದಕ್ಕೆ, ಮಾಡ್ಸೆ ಮಾಡಿಸ್ತೀನಿ. ಆದ್ರೆ ಆ ಜಾನಕಿ ಇರೋವರೆಗೂ ಆಗಲ್ಲ ಮಾಮ್, ಅವಳನ್ನ ಮೊದಲು ಆಚೆ ಕಳಿಸ್ಬೇಕು. ಇವತ್ತೇ ಅವಳನ್ನ ಕಳಿಸೋ ಏರ್ಪಾಡು ಮಾಡ್ತೀನಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ನೋಡಿದ್ರ ಬಾವ, ನನ್ನ ಹೊರಗಡೆ ಕಳಿಸ್ತಾರಂತೆ. ಇಲ್ಲಿ ಎಲ್ಲೋ ಇದ್ದಾರೆ ಬಾವ, ಅವರಿಬ್ರನ್ನೂ ಹಿಡಿದಾಕ್ಬೇಕು. ಎಲ್ಲ ಕಡೆ ಹುಡುಕದ್ನಲ್ಲ ಜಾನಕಿ. ನನ್ ಬೆಡ್ರೂಮ್? ನಿಮ್ ರೂಮಲ್ಲಿ ಚಂಚಲ ಅವರಿದ್ದಾರೆ. ಅಲ್ಲಿ ಆ ಶ್ರವಂತಿ ಇದ್ರೆ? ಅಂದ್ರೆ ಚಂಚಲನ್ ಮಗಳೇ ಶ್ರವಂತಿ ಅಂತ ನಾನು ನಿನ್ನ ಅನುಮಾನ? ಏನ್ ಬೇಕಾದ್ರೂ ಆಗಿರ್ಬೋದು, ನಾವ್ ಯಾರನ್ನು ನಂಬೋದಕ್ಕಾಗಲ್ಲ. ಸರಿ ಬನ್ನಿ ಹೋಗೋಣ. ಎಷ್ಟೋ ದಿನ ಆದ್ಮೇಲೆ ತಾಯಿ ಮನೆಗೆ ಬಂದಾಗಿದ್ಯಮ್ಮ. ಸರಿ, ನಾನು ಅಣ್ಣ ಅದಕ್ಕೆ ನಾ ಮಾತಾಡ್ಸ್ಕೊಂಡು ಬರ್ತೀನಿ. ಹೇ, ಇದ್ಲ ಶ್ರವಂತಿ? ಇಲ್ಲ, ನಾನು ಹೇಳಿದೆ ಅಲ್ವಾ ಮೋರೆ, ಇಲ್ಲಿ ಇರಲ್ಲ ಅಂತ. ನೀವು ಸುಮ್ಮನೆ ಅವ್ರ ಮೇಲೆ ಅನುಮಾನ ಪಡ್ತಿದ್ದೀರಾ. ಅದು ಅಲ್ಲದೆ ಇಬ್ರಿಗೂ ಯಾವ ಹೋಲಿಕೆನೂ ಇಲ್ಲ, ಯಾಕೆ ಅನುಮಾನ ಪಡ್ತಿದ್ದೀರಾ? ಅಕ್ಕ, ಏನು ಯೋಚಿಸ್ತಿದ್ಯಾ? ಚಂಚಲ ಈಗ ನನ್ನಲ್ಲಿ ಕರೀತಾಳೆ, ಜಾನಕಿ ಸೋದ್ರ ಸೊಸೆ ಅಲ್ಲ ಅಂತ ಹೇಳು ಅಂತಾಳೆ. ಆದ್ರೆ ಜಾನಕಿನೇ ವೈದೇಹಿ, ವೈದೇಹಿನೇ ಸೋದ್ರ ಸೊಸೆ ಅಂತ ಅವ್ರಿಗೆ ಗೊತ್ತಿಲ್ಲ. ಚಂಚಲಂಗೆ ಅನುಮಾನ ಬರ್ದೆ ಇಲ್ಲಿ ನಿನಗೂ ಏನೂ ಪ್ರಾಬ್ಲಮ್ ಆಗದೆ ಈ ನಿಜಾನ ಹೇಳ್ಬೇಕು. ವೈದೇಹಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು. ಇದೆಲ್ಲದಕ್ಕೂ ಒಂದ್ ಪರ್ಫೆಕ್ಟ್ ಪ್ಲಾನ್ ಬೇಕು. ಅದೇನು ಅಂತ ಯೋಚನೆ ಮಾಡ್ತಿದ್ದೀನಿ. ಇಲ್ನೋಡಿ, ನಿಮ್ಮನ್ ಮೇಡಮ್ ಕರ್ಕೊಂಡ್ ಬರಕ್ ಹೇಳಿದ್ರು.
ನಾನ್ ಬರ್ತೀನಿ, ನೀನ್ ಬೀಗ ತೆಗ್ಬಿಟ್ಟು ಹೋಗು, ಬರ್ತೀನಿ. ಮಾಧುರಿ ಹೇಳದ್ನಲ್ಲ, ನನ್ನ ಕರೀತಿದ್ದಾಳೆ, ಈಗ ಏನ್ ಮಾಡ್ಲಿ? ಒಂದ್ ಐಡಿಯಾ ಇದೆ. ಇವತ್ತು ಅಲ್ಲಿ ವೈದೇಹಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಇಲ್ಲಿ ನಮ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ನಾನ್ ಬೇಗ ಬಂದ್ಬಿಡ್ತೀನಿ, ನೀನ್ ಹುಷಾರಾಗಿರು, ನಾನ್ ಹೊರಡ್ತೀನಿ. ಮಾಮ್ ಫೋನ್ ಮಾಡಿದ್ರಾ? ಈಗ ತಾನೇ ಮಾಡ್ದೆ ಬೇಬಿ, ಕರ್ಕೊಂಡು ಹೊರಟಿದಾರಂತೆ. ಅವಳು ಬರ್ತಿದ್ದ ಹಾಗೆ ಜಾನ್ಕಿ ಇಲ್ಲಿಂದ ಆಚೆ ಹೋಗ್ತಾಳೆ, ಎರಡ್ ಹಕ್ಕಿನ ಒಂದೇ ಕಲ್ಲಲ್ಲಿ ಹೊಡೆದಂಗೆ. ಥ್ಯಾಂಕ್ ಯು ವೆರಿ ಮಚ್ ಮಾಮ್. ಯಾವಾಗ ಜಾನಕಿ ಸೋದ್ರ ಸೊಸೆ ಅಲ್ಲ ಅಂತ ಪ್ರೂವ್ ಆಗುತ್ತೋ ಆಗ ಉಳಿಯೋದು ನೀನೆ. ಅವ್ರ ಸೃಷ್ಟಿ ಪೂರ್ತಿ ದಿನಾನೇ ನಿನ್ ಮದ್ವೆ ಮಾಡಿಸ್ತೀನಿ ನೋಡ್ತಿರೋ. ಅಷ್ಟಕ್ಕೂ ಯಾರನ್ನ ಕರ್ಕೊಂಡ್ಬರ್ತಿದ್ದಾರೆ? ನನ್ನನ್ನು ಕಳ್ಸೋದಕ್ಕೆ ಏನ್ ಪ್ಲಾನ್ ಮಾಡ್ತಿದ್ದಾರೆ? ಮೊದ್ಲು ಅವ್ರಮ್ಮ ಯಾರು ಅಂತ ತಿಳ್ಕೋಬೇಕು. ಎಲ್ಲಿ ಮಾತಾಡ್ತಿದ್ದಾರೆ? ಈಗಷ್ಟೇ ಅವರಮ್ಮ ಜೊತೆ ಮಾತಾಡ್ತಿದ್ಲಲ್ಲ, ಇವಾಗ ಎಲ್ಲಿದ್ದಾಳೆ ಅಂದ್ರೆ ಖಂಡಿತ ಅವರಮ್ಮ ಇಲ್ಲೇ ಎಲ್ಲೋ ಇದ್ದಾರೆ. ಯಾರಾಗಿರ್ಬೋದು? ಇಲ್ಲೇ ಕೂತ್ಕೊಂಡಿದ್ಯಾ ನೀನು? ಯಾರೋ ಬರ್ತಿದ್ದಾರೆ ಬಾವಾ, ನನ್ನನ್ನ ಹೊರಗೆ ಕಳ್ಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಯಾರು ಬರ್ತಿದ್ದಾರೆ? ನಿನ್ ಯಾರು ಕಳಿಸ್ತಾರೆ? ಏನ್ ಮಾತಾಡ್ತಿದ್ಯಾ ನೀನು? ಶ್ರವಂತಿ ಅವ್ರ ಅಮ್ಮನ ಜೊತೆ ಮಾತಾಡಿದ್ದೇನ ಕೇಳಿಸ್ಕೊಂಡೆ ಬಾವಾ. ಏನೋ ಪ್ಲಾನ್ ಮಾಡಿದ್ದಾರೆ, ನನ್ ಸೋದರ ಸೊಸೆ ಅಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟು ನನ್ನ ಹೊರಗೆ ಕಳಿಸ್ತಾರಂತೆ. ನಾನಲ್ಲ ಅಂದ್ರೆ ಆಗ ಶ್ರವಂತಿನೇ ಸೋದರ ಸೊಸೆ ಅಲ್ವಾ? ಅದು ಅವ್ರ ಪ್ಲಾನ್. ಈ ಮನೆಗ್ ಮತ್ತೆ ಬರೋದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀನಿ ಬಾವಾ. ಇವಾಗ ಮತ್ತೆ ಹೋಗೋ ಪರಿಸ್ಥಿತಿ ಬರುತ್ತೇನೋ ಅಂತ ಭಯ ಆಗ್ತಿದೆ. ಭಯ ಪಡ್ಬೇಕಾಗಿರೋದು ಶ್ರವಂತಿ ಅಲ್ವಾ? ನೀನ್ಯಾಕೆ ಭಯ ಪಡ್ತಾ ಇದೀಯ ಜಾನಕಿ? ನೀನು ನಿಜ, ಅವಳು ಸುಳ್ಳು. ನಿಜಾನ ಸುಳ್ಳು, ಸುಳ್ಳನ್ನ ನಿಜ ಮಾಡೋದು ಎಷ್ಟೊತ್ ಹೇಳಿ? ಆದ್ರೆ ನಿಜಾನ ನಿಜ ಅಂತ ಪ್ರೂವ್ ಮಾಡೋದು ಇನ್ನೂ ಸುಲಭ ಅಲ್ವಾ? ನಮ್ಮ ಹತ್ರ ಈಗೊಂದು ದೊಡ್ಡ ಅಸ್ತ್ರನ ಇದೆ. ಶ್ರವಂತಿ ಮಾತಾಡೋ ಪ್ರತಿಯೊಂದು ಮಾತು ಇದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅವನ್ನೆಲ್ಲ ತಗೊಂಡು ಹೋಗಿ ಅಪ್ಪ ಅಮ್ಮನ ಹತ್ರ ಕೇಳಿಸಿದ್ರೆ ಆಮೇಲೆ ಅವರೇ ಆಚೆ ಹಾಕ್ತಾರೆ. ಜಸ್ಟ್ ವೈದೇಹಿ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗುತ್ತಂತ ಸುಮ್ಮನೆ ಹೊರತು ಇಷ್ಟೊತ್ತಿಗಾಗಲೇ ಈ ವಿಚಾರನ ಎಲ್ರಿಗೂ ಹೇಳ್ತಾ ಇದ್ದೆ. ಅಷ್ಟಕ್ಕೂ ಇದು ಯಾವುದು ಬೇಕಾಗಿಲ್ಲ. ಶ್ರವಂತಿ ಅಮ್ಮ ಇಲ್ಲೇ ಇದ್ದಾಳಲ್ವಾ? ಅವರಿಬ್ರು ಅಮ್ಮ ಮಗಳು ಅಂತ ಪ್ರೂವ್ ಮಾಡಿದ್ರೆ ಅವಳು ನನ್ನ ಅತ್ತೆ ಮಗಳಲ್ಲ ಅಂತ ಗೊತ್ತಾಗೋಗುತ್ತಲ್ವಾ? ಆದ್ರೆ ಅವ್ರ ತಾಯಿ ಯಾರು ಅನ್ನೋದು ಗೊತ್ತಾಗ್ತಿಲ್ವಲ್ಲ ಬಾವಾ? ಇಷ್ಟೊತ್ತು ತಾನೇ ಗೊತ್ತಾಗುತ್ತೆ ಅಂತ ಕಾಯ್ತಾ ಇದ್ವಿ, ಇನ್ಮೇಲೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ರಂಗ ಏನ್ ದೇವಾಂಶಣ್ಣ? ಒಂದ್ ಕೆಲಸ ಮಾಡು, ಸರಿ ದೇವಾಂಶಣ. ಇವಾಗ ನೋಡ್ತಾ ಇರು
ತಾಯಿ ಮಗಳು ಹೇಗೆ ಸಿಕ್ಕಾಕೋತಾರೆ ಅಂತ. ಶ್ರವಂತಿ ಸೋದರ ಸೊಸೆ ಅಲ್ಲ ಅಂತ ನಿರೂಪಿಸ್ತಾರೆ ನಿಜ, ಆದ್ರೆ ನಾನು ಕೂಡ ನಿಜವಾದ ಸೋದರ ಸೊಸೆ ಅಲ್ಲ ಅಲ್ವಾ? ಅದನ್ನ ಅವರು ಪ್ರೂವ್ ಮಾಡಿಬಿಟ್ರೆ ನಾನು ಕೂಡ ಅವ್ರ ಜೊತೆ ಹೊರಗೆ ಹೋಗ್ಬೇಕಾಗತ್ತೆ ಅಲ್ವಾ? ಹೋಗ್ಲಿ, ನಾನೇ ವೈದೇಹಿ ಅಂತ ಹೇಳಿದ್ರೆ ಅದು ಇನ್ನೂ ದೊಡ್ಡ ಸಮಸ್ಯೆ. ಅಷ್ಟಕ್ಕೂ ಏನ್ ಪ್ಲಾನ್ ಮಾಡ್ತಿರ್ಬೋದು ಅವರು? ಒಂದ್ ನಿಮಿಷ ಬಂದೆ ತಡಿ, ಒಂದ್ ಸಿಗರೇಟ್ ಕೊಡು. ಸರ್, ಕುತ್ಕೊಂಡು ಕುತ್ಕೊಂಡು ಕಾಲ್ ತುಂಬಾ ನೋವ್ತಾ ಇದೆ, ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೋತೀನಿ ಪ್ಲೀಸ್. ಸರಿ. ಸರ್. ಏನೋ ಚಿಕ್ಕ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ, ನೀವ್ ಇಲ್ಲೇ ಇರಿ. ಎಲ್ಲಿಗೂ ಹೋಗಾಗಿಲ್ಲ. ಹಾಗಲ್ಲ ಸರ್, ಚಿಕ್ಕ ಕೆಲ್ಸ. ಇಲ್ಲ ಅಂತಿದ್ದೀನಿ ತಾನೆ. ಅಯ್ಯೋ, ಅಲ್ಲಿ ನೋಡಿ ಶಿವಣ್ಣ ಬರ್ತಿದ್ದಾರೆ. ಓಡೋಗ್ತಿದ್ದಾಳೆ, ಇಟ್ಕೊಳ್ಳೋ. ಏ, ನಿಂತ್ಕೋ ನಿಂತ್ಕೋ. ಸರ್ 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 ಸರ್, ಬಿಟ್ಬಿಡಿ ಸರ್, ಚಿಕ್ಕ ಕೆಲ್ಸ ಅಂತ ಹೇಳ್ತಿದ್ದೀನಲ್ಲ, ಈಗ್ಲೇ ಬಂದ್ಬಿಡ್ತೀನಿ, ಬಿಟ್ಬಿಡಿ ಸರ್. ಆಲ್ರೆಡಿ ನಿನ್ನಿಂದ ಆಗಿರೋದೇ ಸಾಕು, ನಿನ್ ತಂಗಿನ ನಮ್ಮ ಹತ್ರ ಬಿಟ್ಟು ಎಲ್ಲಿ ಹೋಗೋಕ್ ನೋಡ್ತಿದ್ಯಾ? ಅಯ್ಯೋ ಬಿಡಿ ಸರ್. ಏಯ್, ಕರ್ಕೊಂಡ್ ಬನ್ನಿ, ಕರ್ಕೊಂಡ್ ಬನ್ನಿ, ಕರ್ಕೊಂಡ್ ಬನ್ನ. ಹೆಲ್ಪ್ ಬಿಡಿ, ನನ್ನ ಬಿಡಿ. ಸುಮ್ನೆ ಬಾ, ಹೆಲ್ಪ್ ಬಾ, ಸುಮ್ನೆ ಬಿಡಿ ನನ್ನ. ಹೆಲ್ಪ್ ಹೆಲ್ಪ್ ಬಿಡ್ರೋ, ನಾನು ಬರ್ತೀನಿ. ಇಲ್ಲ, ಏಯ್, ಕರ್ಕೊಂಡ್ ಬಂದ್ರು ಅವಳನ್ನ. ಹೆಲ್ಪ್ 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 ಅವಳಿಗೆ. ಹೆಲ್ಪ್ ಹೆಲ್ಪ್. ಯಾವುದೋ ಹೀರೋ ಬಂದಿದ್ದಾನೆ, ಏನ್ ವಿಚಾರಿಸ್ಕೋ. ಹೇಯ್, ಹೋಗ, ಅವನ್ ವಿಚಾರಿಸ್ಕೊಳ. ಯಾರೋ ನೀನು, ಹೋಗ ಆಚೆ.